117 ವರ್ಷಗಳ ನಂತರ ಬಂದಿದ್ದ ಮಹಾಶಿವರಾತ್ರಿ ಹಬ್ಬ ನಿನ್ನೆ ತಾನೇ ಮುಕ್ತಾಯವಾಗಿದೆ. ಎಲ್ಲರೂ ಕೂಡ ಶಿವನ ಮೇಲಿನ ಭಕ್ತಿಯಿಂದ ಉಪವಾಸವಿದ್ದು ರಾತ್ರಿಯೆಲ್ಲ ಜಾಗರಣೆ ಮಾಡಿ ಶಿವನ ಆರಾಧನೆಯನ್ನ ಮಾಡಿದ್ದಾರೆ. ಇದೀಗ ಶಿವರಾತ್ರಿ ಮುಗಿದ ಒಂದೇ ದಿನಕ್ಕೆ ಅಮಾವಾಸ್ಯೆ ಕೂಡ ಬಂದಿದೆ. ಇದು ಈ ವರ್ಷದ ಎರಡನೇ ಅಮಾವಾಸ್ಯೆಯಾಗಿದ್ದು ಈ ಅಮಾವಾಸ್ಯೆಯನ್ನ ಫಾಲ್ಗುಣ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಇಂದು ವಿಶೇಷವಾದ ಶನಿವಾರ ಆಗಿದ್ದು ಇಂದು ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರು ಒಳ್ಳೆಯ ಕ್ಷಣಗಳನ್ನು ಪಡೆಯುತ್ತಾರೆ. ಶನಿದೇವರ ಕೃಪೆ ಇವರ ಮೇಲೆ ಇರುವುದರಿಂದ ಇವರ ಮುಂದಿನ ಜೀವನ ಸುಖಮಯವಾಗಿರುತ್ತದೆ. ಹಾಗಾದರೆ ಆ ರಾಶಿಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಶನಿದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಫೆಬ್ರವರಿ 23 ಅಂದರೆ ನಾಳೆ ಫಾಲ್ಗುಣ ಅಮಾವಾಸ್ಯೆ ಇರುವುದರಿಂದ ಇಂದಿನ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರು ಶನಿದೇವರ ಕೃಪೆಯನ್ನು ಪಡೆಯುತ್ತಾರೆ. ಈ ರಾಶಿಯವರ ಮನಸ್ಥಿತಿ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ಮುಂದಿನ ಜೀವನವನ್ನು ಪೂರ್ಣವಾಗಿ ಆನಂದಿಸುತ್ತೀರಾ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ನೀವು ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತೀರಾ. ಅನಗತ್ಯ ಅವ್ಯವಸ್ಥೆಯಲ್ಲಿ ನಿಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ. ಅದು ನಿಮ್ಮ ದಿನವನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ. ದಂಪತಿಗಳು ಅನಗತ್ಯ ಚರ್ಚೆಗಳನ್ನು ತಪ್ಪಿಸಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ನಡುವಿನ ಚರ್ಚೆಯು ಮನೆಯ ವಾತಾವರಣವನ್ನು ಹಾಳು ಮಾಡಬಹುದು. ಕಚೇರಿಯಲ್ಲಿ ಕೆಲಸಗಳು ಅನುಕೂಲಕರವಾಗಿರುತ್ತದೆ. ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುತ್ತೀರಾ. ಹಣದ ವಿಷಯದಲ್ಲಿ ನೀವು ತುಂಬ ಅದೃಷ್ಟವಂತರು. ಹಣಕಾಸಿನ ಪ್ರಯತ್ನಗಳು ಆದಷ್ಟು ಬೇಗ ಯಶಸ್ವಿಯಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಅಮಾವಾಸ್ಯೆಯ ನಂತರದ ದಿನಗಳು ನಿಮಗೆ ಉತ್ತಮವಾಗಿರುತ್ತದೆ. ಬಹಳ ಸಮಯದ ನಂತರ ನೀವು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಾ. ನಿಮ್ಮ ಆರೋಗ್ಯದಲ್ಲಿನ ಸುಧಾರಣೆಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಆಸಕ್ತಿಗಳ ಬಗ್ಗೆ ಯೋಚಿಸಿ ಮತ್ತು ನಿಮ್ಮನ್ನು ಸಂತೋಷಪಡಿಸುವಂತಹ ಕೆಲಸಗಳನ್ನು ಮಾಡಲು ನಿಮ್ಮ ಮನಸ್ಸನ್ನು ರೂಪಿಸಿಕೊಳ್ಳಿ. ಜೀವನದಲ್ಲಿ ನಕಾರಾತ್ಮಕತೆಯೊಂದಿಗೆ ಮುಂದುವರೆಯುತ್ತಿದ್ದರೆ ಸಣ್ಣ ಸಮಸ್ಯೆಗಳು ಇನ್ನೂ ದೊಡ್ಡದಾಗಿ ಕಾಣಬಹುದು. ಇಂದು ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ. ಹೊಸ ಉದ್ಯೋಗದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಯೋಚಿಸಬಹುದು. ಈ ದಿಕ್ಕಿನಲ್ಲಿ ಹೆಜ್ಜೆ ಇಡಲು ನೀವು ಬಯಸಿದರೆ ಅದೃಷ್ಟವು ನಿಮ್ಮೊಂದಿಗೆ ಬರಬಹುದು. ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಇರುತ್ತದೆ. ಈ ಎಲ್ಲ ಲಾಭಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವ್ಯಾವು ಎಂದರೆ ಮಿಥುನ ರಾಶಿ, ಕಟಕ ರಾಶಿ, ಧನುರಾಶಿ, ತುಲಾರಾಶಿ, ಕುಂಭರಾಶಿ, ಮೇಷರಾಶಿ ಮತ್ತು ಮೀನರಾಶಿ. ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಶನಿದೇವ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.